Thanksgiving Festival 2024. The Apostolic Full Gospel Cathedral at BEML Kaveri Nagar KGF. On 9th, 10th, 11th at 6 PM, all are welcomed. ಭೂಮಿ ಪೂಜೆ ಸಲ್ಲಿಸಿದ ಶಾಸಕಿ ರೂಪಕಲಾ. ಕೆಜಿಎಫ್ ಕ್ಷೇತ್ರದ ಆಂಧ್ರಪ್ರದೇಶದ ಗಡಿಭಾಗದ ಕದಿರಿಗಾನಕುಪ್ಪ ಕ್ರಾಸ್ ಬಳಿ ಎಪಿಎಂಸಿ ಮಾರುಕಟ್ಟೆ ನಿರ್ಮಾಣಕ್ಕೆ ವಿಶೇಷವಾಗಿ ಭೂಮಿ ಪೂಜೆ ನಡೆಯಿತು. ಎಪಿಎಂಸಿ ಮಾರುಕಟ್ಟೆ ನಿರ್ಮಾಣ ಮಾಡುವುದಕ್ಕೆ ಕರ್ನಾಟಕ ರಾಜ್ಯ ಕರಕುಶಲ ಅಭಿವೃದ್ಧಿ ನಿಗಮ ನಿಯಮಿತ ಅಧ್ಯಕ್ಷರು ಹಾಗೂ ಕೆಜಿಎಫ್ ಕ್ಷೇತ್ರದ ಶಾಸಕಿ ಎಂ ರೂಪಕಲಾ ಅವರು ಭೂಮಿ ಪೂಜೆಯನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಎಪಿಎಂಸಿ ಅಧ್ಯಕ್ಷರು, ನಿರ್ದೇಶಕರು, ಸದಸ್ಯರು, ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಸೇರಿದಂತೆ ವಿವಿಧ ಅಧಿಕಾರಿಗಳು ಈ ಪೂಜೆಯಲ್ಲಿ ಭಾಗವಹಿಸಿದರು. ಆನಂದ ಧೂಪಮಗ್ರಾಪಯಾಮಿ ಸರ್ವ ಮಂಗಳ ಮಾಂಗಲ್ಯ ಶ್ರೇ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರಯಂಬಕೇ ದೇವೇ ನಾರಾಯಣೇ ನಮೋಸ್ತುತೆ ಹರಿದ್ರಾ ಶ್ರೀ ಚೂರ್ಣ ಕುಂಕುಮ ಸಿಂಧೂರಾನ್ ಧಾರಯಾಮಿ ಯೋಮಾ ಪುಷ್ಪಂ ವೇಳಾ ಪುಷ್ಪವಾಂ ಪ್ರಜಾವಾಹ ಪುಷ್ಪಮಾನ್ ಭವತಿ ಚಂದ್ರಮಾವಾಂ ಪುಷ್ಪಂ ಪುಷ್ಪವಾಂ ಪ್ರಜಾವಾಹ ಪುಷ್ಪಮಾನ್ ಭವತಿ ಅದಾಶ್ರೀ ಆನಂದ ಧೂಪಮಗ್ರಾಪಯಾಮಿ ಓಂ ದಶಾಂಗಂಗಳಂದ ಆನಂದ ಧೂಪಮಗ್ರಾಪಯಾಮಿ ಮಾಗ್ರಾಪಯಾಮಿ ಇತಿ ಕಾಲಿ ನಿವೇದನಂ ಸಮರ್ಪಯಾಮಿ ಭೋರ್ಭವತ್ ಸ್ವಃ ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಸು ಧೀಮಹೇ ಧಿಯೋ ಯೋ ನ ಪ್ರಚೋದಯಾತ್ ಭೋಗಿ ಫಲಂ ನಿವೇದಯಾಮಿ ರಸ ಫಲಂ ನಿವೇದಯಾಮಿ ಸಪಾದ ಭಕ್ಷಂ ನಿವೇದಯಾಮಿ ಸಪಾದ ಭಕ್ಷಂ ನಿವೇದಯಾಮಿ ಸತ್ಯಮೃತಂತರ್ತೇನ ಆಧಾರಿತವಾಗಿರುವಂತ ಜಿಲ್ಲೆ ಆಗಿದೆ. ಬಹಳ ಸತಿ ರೈತರ ಬಗ್ಗೆ ಮಾತಾಡ್ತೀರಾ, ರೈತರ ಬಗ್ಗೆ ಅನುಕಂಪ ತೋರಿಸ್ತೀರಾ, ಆದರೆ ರೈತರಿಗೆ ವಿಶೇಷವಾಗಿ ಕಾಳಜಿಯಿಂದ ಏನೂ ಮಾಡಲಿಲ್ಲ ಅಂತ ನಮ್ಮ ಮಾರ್ಗದರ್ಶಕರು ಒಬ್ಬರು ಪದೇ ಪದೇ ಈ ಕಳೆದ 5 ವರ್ಷಗಳಲ್ಲಿ ನನ್ನನ್ನು ಈ ವಿಚಾರವಾಗಿ ಬಹಳ ಸತಿ ಈ ಸಂದರ್ಭ ಬಂದಾಗ ರೈತರಿಗೆ ಅನ್ನುವಂಥ ವಿಚಾರ ಬಂದಾಗ ಯಾರೇ ಜನಪ್ರತಿನಿಧಿಗಳು ನ್ಯಾಯ ಕೊಡಿಸುವಂಥ ಕೆಲಸ ಮಾಡಲಿಲ್ಲ, ಅವ್ರ ಬಗ್ಗೆ ಕನಿಕರ ತೋರಿಸ್ತೀರಾ, ಅವ್ರ ಸ್ವಾಭಿಮಾನವಾಗಿರುವಂಥ ಬದುಕಕ್ಕೆ ನೀವು ಯಾವುದೇ ರೀತಿ ನೀವು ಪ್ರಾಮಾಣಿಕವಾಗಿರುವಂಥ ಪ್ರಯತ್ನ ಮಾಡಲಿಲ್ಲ ಅಂತ ಪದೇ ಪದೇ ಚುಚ್ಚಿ ಮಾತಾಡಿದ್ದಂಥ ಪ್ರಸಂಗಗಳು ನನಗೆ ಬಹಳ ಕಾಡ್ತಾ ಇತ್ತು. ಆ ಸಂದರ್ಭದಲ್ಲಿ ನಾನು ಎ ಪಿ ಎಂ ಸಿಗೆ ಜಾಗ ಹುಡುಕಿ ಒಂದೂವರೆ ವರ್ಷ ಆಗಿದೆ ನನಗೆ ತಿಳಿದಂಗೆ, 1.5 ವರ್ಷ. ಆದರೆ ಅದು ಆ ಕಾರ್ಯ ಫಲಿಸ್ಲಿಲ್ಲ ಅನ್ನೋವಂಥ ಬೇಜಾರು ನನ್ನನ್ನು ಕೂಡ ಕಾಡ್ತಾ ಇತ್ತು. ಆ ಸಂದರ್ಭದಲ್ಲಿ ನಾವು ಎ ಪಿ ಎಂ ಸಿ ಇಷ್ಟು ಜಾಗನ ಇಂಥ ಒಳ್ಳೆ ಜಾಗದಲ್ಲಿದೆ, ನನ್ನ ಕ್ಷೇತ್ರದ ಗಡಿ ಭಾಗದಲ್ಲಿದೆ, ವಿಕೋಟಾದಲ್ಲಿದೆ, ಆಂಧ್ರ ಮತ್ತು ಕುಪ್ಪಂಗೆ ಹೋಗೋ ನ್ಯಾಷನಲ್ ಹೈವೇ ಇಲ್ಲೇ ಬರುತ್ತೆ, ಮತ್ತು ನಮ್ಮ ಸ್ಟೇಟ್ ಹೈವೇ ಕೂಡ ಅದಕ್ಕೆ ಕನೆಕ್ಟ್ ಆಗುತ್ತೆ. ಅದಾದಮೇಲೆ ಬ್ಯಾಂಗ್ಳೂರ್ ಟು ಚೆನ್ನೈ ಇಂಡಸ್ಟ್ರಿಯಲ್ ಕಾರಿಡಾರ್ ಪ್ರಾಜೆಕ್ಟ್ ಕೂಡ ಎ ಪಿ ಎಂ ಸಿ ಮಾರ್ಗದಲ್ಲಿ, ಎ ಪಿ ಎಂ ಸಿ ಜಾಗ ಎಲ್ಲಿದೆ ಅದೇ ಮಾರ್ಗದಲ್ಲಿ ಹೋಗ್ತಾ ಇದೆ. ಏನು ರೈತರಿಗೆ ಏನು ಮಾಡಬೇಕು, ಕಾಳಜಿಯಿಂದ ಶ್ರದ್ಧೆಯಿಂದ ಗೌರವವಾಗಿ ಏನು ಮಾಡಬೇಕು ಅಂತ ಬಂದಾಗ ಅವ್ರಿಗೆ ಮಾರ್ಕೆಟಿಂಗ್ ಇಲ್ಲ. ನಮ್ಮ ರೈತರು ಇಂಥ ಪರಿಸ್ಥಿತಿಯಲ್ಲೂ ಕೂಡ ಏನೇ ಬೆಳೆ ಬೆಳೆಯುವಂಥದ್ರಲ್ಲಿ ಅವ್ರಿಗಿರೋವಂಥ ಜ್ಞಾನ, ಅವ್ರಿಗಿರೋವಂಥ ಸ್ವಾಭಿಮಾನ, ನಮ್ಮ ರೈತರಿಗೆ ಭಾಳ ಸ್ವಾಭಿಮಾನ ಇದೆ. ಮತ್ತು ಕೃಷಿಯಲ್ಲಿ ಯಾರನ್ನೇ ಅವಲಂಬಿತರಾಗಲ್ಲ, ಅವರಲ್ಲೇ ಒಂದು ಕೃಷಿ ಇದೆ, ಕಲೆ ಇದೆ, ಅದರಲ್ಲಿ ಅವ್ರು ಎಷ್ಟು ಒಳ್ಳೆ ಬೆಳೆನ ಬೆಳೀತಾರೆ ಅಂತಂದರೆ ಅಷ್ಟು ಒಳ್ಳೆ ಬೆಳೆ ಬೆಳೀತಾರೆ. ಆದರೆ ಅವ್ರಿಗೆ ಮಾರ್ಕೆಟಿಂಗ್ ಇಲ್ಲ, ಹೋಗ್ಬೇಕಂದ್ರೆ ಆಂಧ್ರಾಗೆ ಹೋಗ್ಬೇಕು ಇಲ್ಲ ಚೆನ್ನೈಗೆ ಹೋಗ್ಬೇಕು, ಇನ್ನೇನು ಅವ್ರಿಗೆ ಅವ್ರ ವ್ಯಾಪಾರನ ಅಭಿವೃದ್ಧಿ ಮಾಡ್ಕೊಳ್ಳೋದಕ್ಕೆ ಅವ್ರು ಬೆಳೆದಿರೋ ಬೆಳೆಗೆ ಸೂಕ್ತವಾಗಿರೋ ಬೆಲೆ ಸಿಗಬೇಕು ಅಂತಂದರೆ ಬೇರೆ ಅನ್ಯ ರಾಜ್ಯಗಳಿಗೆ ಹೋಗುವಂಥ ಪರಿಸ್ಥಿತಿ ಇತ್ತು. ಅಂಥ ಸಂದರ್ಭದಲ್ಲಿ ಇಲ್ಲಿ ಯಾಕೆ ಈ ಬಾರ್ಡ್ರಲ್ಲಿ ಒಂದು ಮಾರ್ಕೆಟ್ ಮಾಡಬಾರ್ದು ಅಂತ ನಮಗೆಲ್ಲ ಹಿರಿಯರು ಮಾರ್ಗದರ್ಶಕರು ಒಂದು ಆಲೋಚನೆ ಮಾಡಿದಾಗ ಈ ಜಾಗ ವಿಶೇಷವಾಗಿ ಪ್ರಶಸ್ತವಾಗಿದೆ ಅಂದರೆ ಯೋಗ್ಯವಾಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. 25 ಎಕರೆ ಜಾಗನ ಯೋಗ್ಯವಾಗಿ ಮಾಡಿದ ತಕ್ಷಣ ಅದಕ್ಕೆ ಏನೇನು ಸೌಕರ್ಯಗಳನ್ನ ಮಾಡಿದ್ರೆ ಅದು ಮುಂದೆ ರೈತರಿಗೆ ಆಸ್ತಿ ಆಗುತ್ತೆ, ರೈತರಿಗೆ ನಾವು ಆಸ್ತಿ ಆಗುವಂಥದ್ದು, ರೈತರಿಗೆ ಒಳ್ಳೇದು ಬಯಸ್ತೀವಿ ಅಂದರೆ ರೈತರಿಗೆ ಒಳ್ಳೇದನ್ನು ಮಾಡಬೇಕು. ಏನಂಥದ್ದು ಆಸ್ತಿ ಮಾಡಿದ್ದೀವಿ ಅಂದರೆ 25 ಎಕರೆಯಲ್ಲಿ ಇನ್ನೂ 10 ಎಕರೆ ಸಿಗುತ್ತೆ, ಹತ್ತತ್ರ ನಾವು ಇನ್ನೂ ಜಾಸ್ತಿ ಇವ್ರಿಗೆ ಜಾಗನ ಅವರಿಗೆ ಅನುಕೂಲ ಆಗೋಂಗೆ, ಅವ್ರು ಬೆಳೆಯುವಂಥ ಬೆಳೆಗಳಿಗೆ ಮಾರ್ಕೆಟಿಂಗ್ ಸಿಗೋಂಗೆ, ಬೆಲೆ ಸಿಗೋಂಗೆ ಒಂದು ಕೃಷಿ ಉತ್ಪನ್ನ ಮಾರ್ಕೆಟ್ ಬೋರ್ಡ್ನ ನಾವು ಮಾಡಿಸ್ಕೊಂಬಂದ್ವಿ. ನಮ್ಮ ಸರ್ಕಾರ ಬಂದಿದ್ದ ತಕ್ಷಣ ವಿಜಯರಾಘವ ರೆಡ್ಡಿ ಅಣ್ಣ ಅವರ ಅಧ್ಯಕ್ಷತೆಯಲ್ಲಿ 11 ಜನ ಡೈರೆಕ್ಟರ್ಸ್ ಇದ್ದಾರೆ, ಉಪಾಧ್ಯಕ್ಷರು ಆನಂದ್ ಮೂರ್ತಿ ಅವರಿದ್ದಾರೆ, ಎಲ್ಲರಿಗೂ ರೈತರ ಬಗ್ಗೆ ಕಳಕಳಿ ಇರೋರನ್ನ ಒಂದು ನಾವು ಸರ್ಕಾರದ ಹಂತದಲ್ಲಿ ನಮ್ಮ ಸರ್ಕಾರ ಬಂದಾದಮೇಲೆ
ರೈತರ ಬಗ್ಗೆ ಕಾಳಜಿಯಿಂದ ಇದೊಂದು ಜವಾಬ್ದಾರಿಯಿಂದ ಮಾಡ್ಕೊಂಡು ಬಂದಾದ್ಮೇಲೆ ನಮಗೆ 2 ಕೋಟಿ ಅನುದಾನನ ರಿಲೀಸ್ ಮಾಡಿದ್ದಾರೆ. ಎ ಪಿ ಎಂ ಸಿ ಜಾಗನ ಅದ್ಬಸ್ಟ್ ಮಾಡಿ ಕಾಂಪೌಂಡ್ನ ಮಾಡಬೇಕು ಅಂತ ಅದು ಟೆಂಡರ್ ಪ್ರಕ್ರಿಯೆಯಲ್ಲಿತ್ತು. ಎ ಪಿ ಎಂ ಸಿ ಜಾಗನ ಇದು ಈ ಜಾಗ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ, ಲೆವೆಲಿಂಗ್ ಮಾಡ್ಕೊಳ್ಳೋದಕ್ಕೆ ಏನೂ ಸರ್ಕಾರದ ಹಂತದಲ್ಲಿ ಒಂದು ವ್ಯವಸ್ಥಿತವಾಗಿರುವಂಥ ಸುಧಾರಣೆಗಳಿರಲಿಲ್ಲ. ಅದರಿಂದ ನಾವು ಏನು ದಾರಿ ಇದೆ ಅದನ್ನು ಪ್ರಯತ್ನ ಮಾಡಿ ಇದೆಲ್ಲ ಲೆವೆಲಿಂಗ್ ಮಾಡಿಸ್ಕೊಂಡು ಅದಾದಮೇಲೆ ಒಂದು ಡಿ ಪಿ ಆರ್ ಪ್ರಪೋಸಲ್ನ ಸ್ಟೇಟು ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಒಂದು ಸ್ಕೀಮ್ಸ್ನ ತೊಗೊಂಡು ಬರುವಂಥ ಉದ್ದೇಶದಿಂದ 150 ಕೋಟಿಯ ಒಂದು ಪ್ರಾಜೆಕ್ಟನ್ನು ಮಾಡುವಂಥದ್ದಿದೆ. ಇದು ಇಡೀ ಜಿಲ್ಲೆಗೆ ಆಸ್ತಿ ಆಗುತ್ತೆ, ಇಡೀ ರಾಜ್ಯಕ್ಕೆ ಹೈಟೆಕ್ ಮಾರ್ಕೆಟ್ನ ಮಾಡುವಂಥ ಕನಸನ್ನ ನಾನು ಇಟ್ಕೊಂಡಿದ್ದೀನಿ. ನನ್ನೆಲ್ಲ ರೈತರ ಆಶೀರ್ವಾದ, ನನ್ನ ಮಾರ್ಗದರ್ಶಕರ ಆಶೀರ್ವಾದ, ಮತ್ತು ಈ ಜಿಲ್ಲೆಗೆ ಇದು ಆಸ್ತಿ ಆಗುತ್ತೆ ಅನ್ನೋವಂಥ ದೂರದೃಷ್ಟಿಯಿಂದ ಈ ಕೆಲಸನ ಮಾಡ್ಕೊಂಡು ಬಂದಿದ್ದೀನಿ. ಬರುವಂಥ ದಿನಗಳಲ್ಲಿ ಎಲ್ಲೂ ಕೂಡ ನಮ್ಮ ಇಡೀ ಜಿಲ್ಲೆಯಲ್ಲಿ ಎಲ್ಲೂ ಇಂಥದ್ದು ಒಂದು ಆಸ್ತಿ ಇಲ್ಲ ರೈತರಿಗೆ. ಇದು ರೈತರ ಆಸ್ತಿ, ರೈತರಿಗೋಸ್ಕರ. ನನ್ನ ತಾತ ಒಬ್ಬ ರೈತರು, ಮತ್ತು ಅವ್ರು ಏನು ಕಷ್ಟ ಬಿದ್ದಿದ್ದಾರೆ ನನ್ನ ಕಣ್ಣಲ್ಲಿ ನೋಡಲಿಲ್ಲ. ಆದರೆ ನಾನು ಇಡೀ ಕ್ಷೇತ್ರದಲ್ಲಿ 10-15 ವರ್ಷದಲ್ಲಿ ನನ್ನ ರೈತರು ಏನು ಕಷ್ಟ ಬಿದ್ದಿದ್ದಾರೆ ಅಂತ ನಾನು ಕಣ್ಣಲ್ಲಿ ನೋಡಿದ್ದೀನಿ. ನನ್ನ ಅವರಿಗೋಸ್ಕರ ಒಂದು ಸೇವೆ ಮಾಡಬೇಕು ಅಂತ ಸದಾ ನನ್ನಲ್ಲಿ ಚಿಂತನೆ ಇತ್ತು, ಆಲೋಚನೆ ಇತ್ತು. ಆ ಚಿಂತನೆ ಆಲೋಚನೆಗಳು ಅದೇ ಹಂತ ಹಂತವಾಗಿ ನಾವು ಸರ್ಕಾರದ ಹಂತದಲ್ಲಿ ಪ್ರಯತ್ನ ಮಾಡಿದಾಗ ಒಂದು ಅವಕಾಶ ಸಿಕ್ಕಿದೆ. ಅವಕಾಶ ಸಿಕ್ಕಾಗ ಅದನ್ನು ಸರಿಯಾದ ರೀತಿ ಸದುಪಯೋಗ ಮಾಡ್ಕೋಬೇಕು. ರೈತರಿಗೆ ಬರೋ ಅಂಥ ದಿನಗಳಲ್ಲಿ ಚರಿತ್ರೆ ಉಳಿಸ್ಬೇಕು, ರೈತರನ್ನ ಕಾಪಾಡಬೇಕು, ರೈತರ ಬದುಕನ್ನ ಚೆನ್ನಾಗಾಗೋ ಅಂಥದ್ದು ನೋಡಬೇಕು ಅಂತ. ಮಾರ್ಕೆಟ್ ಯಾಕೆ, ಕೃಷಿ ಉತ್ಪನ್ನ ಮಾರ್ಕೆಟ್ ಯಾಕೆ ಮಾಡಿದ್ದೀವಿ ಅಂತಂದರೆ ಅವ್ರಿಗೆ ನಾಳೆ ಹೂವು ಬೆಳೀಲಿ, ಹಣ್ಣು ಬೆಳೀಲಿ, ತರಕಾರಿ ಬೆಳೀಲಿ, ಬರೋ ಅಂಥ ರೈತರಿಗೆ ಇದು ಒಂದು ಆಶ್ರಯ ಕೊಡುತ್ತೆ, ಅವ್ರಿಗೊಂದು ಬೆಂಬಲವಾಗಿರುವಂಥ ಬೆಲೆ ಸಿಗುತ್ತೆ. ಸೊ ರೈತರ ಪರವಾಗಿ ಕಾಳಜಿಯಿಂದ ಈ ಕೆಲಸಗಳನ್ನ ಮಾಡಿದ್ದೀವಿ, ಪರಿಶುದ್ಧವಾಗಿರುವಂಥ ಮನಸ್ಸಿನಿಂದ. ಇದು ನನ್ನ ಕ್ಷೇತ್ರದ ಜನತೆ ನನಗೆ ಆಶೀರ್ವಾದ ಮಾಡಿದ್ದಕ್ಕೆ, ರೈತರ ಬಗ್ಗೆ ವಿಶೇಷವಾಗಿರೋ ಕಾಳಜಿ ಕಳಕಳಿ ಇರೋದ್ರಿಂದ ಇಂಥದ್ದೊಂದು ಪ್ರಯತ್ನ ಆಗಿದೆ. ಸರ್ಕಾರದ ಹಂತದಲ್ಲಿ ಅಂದರೆ ಡೈರೆಕ್ಟ್ರು ಅಥವಾ ಒಂದು ಅಲ್ಲಿ ಕೂಡ ಎ ಪಿ ಎಂ ಸಿಯಲ್ಲಿ ಒಂದು ಇಂಜಿನಿಯರಿಂಗ್ ಸೆಕ್ಷನ್ ಇದೆ, ಆ ಡಿ ಪಿ ಆರ್ ಸೆಕ್ಷನ್ ಇದೆ, ಅದೊಂದು ಪ್ರಪೋಸಲ್ ಮಾಡಬೇಕಂದ್ರೆ ಈ ರೀತಿ ಕಾಡ್ ಥರ ಇದ್ದರೆ, ಗುಟ್ಟಗಳಿದ್ರೆ, ಹಳ್ಳ ಇದ್ದರೆ ಯಾರೂ ಬರಲ್ಲ. ಅದರಿಂದ ಲೆವೆಲಿಂಗ್ ಮಾಡಲಿಕ್ಕೆ ನಮ್ಮ ಹತ್ರ ರೈತರು ಅವರಾಗ ಅವರೇ ಮುಂದೆ ಬಂದಿದ್ದಾರೆ. ರೈತರ ಬಗ್ಗೆ ಗೌರವ ಇಟ್ಕೊಂಡು ಅವರು ಮುಂದೆ ರೈತರಿಗೆ ಒಳ್ಳೇದಾದಾಗ ನೀವೇನಾದರೂ ನಮ್ಗೆ ಒಳ್ಳೇದು ಮಾಡಲಿ ಅಂತ. ಅದು ಎಲ್ಲ ಪ್ರೊಸೀಜರ್ಸ್ ಪ್ರಕಾರ ಎ ಪಿ ಎಂ ಸಿ ಏನು ಡೈರೆಕ್ಷನ್ಸ್ ಕೊಟ್ಟಿದೆ ಅದೇ ಪ್ರಕಾರ ನಮ್ಮ ಬೋರ್ಡ್ ಒಂದು ರೆಸೊಲ್ಯೂಷನ್ ಮಾಡಿಕೊಂಡು ಅವಕಾಶ ಮಾಡಿಕೊಟ್ಟಿದ್ದಾರೆ. ಎಲ್ಲ ಲೆವೆಲಿಂಗ್ ಆಗುತ್ತೆ, ಫಸ್ಟ್ 25 ಎಕರೆ ಈವನ್ ಆಗಿ ರೋಡ್ ಅಂತ ರೋಡ್ಗೆ ಲೆವೆಲಿಂಗ್ ಆಗಿ ಸ್ವಲ್ಪ ಹೈಟಾಗಿ ಎ ಪಿ ಎಂ ಸಿ ಮಾರ್ಕೆಟ್ ಜಾಗ ಎಲ್ಲ ಲೆವೆಲಿಂಗ್ ಮಾಡ್ತಾರೆ. ಅದಾದಮೇಲೆ ಸರ್ಕಾರದ ಹಂತದಲ್ಲಿ ಇದೊಂದು ಪ್ರಪೋಸಲ್ ನಮ್ಮ ಇಡೀ ಜಿಲ್ಲೆಗೆ, ಎರಡೂ ಜಿಲ್ಲೆಗೂ ಕೂಡ ಅನುಕೂಲ ಆಗುವಂಥ ವ್ಯವಸ್ಥಿತವಾಗಿರುವಂಥ ಹೈಟೆಕ್ ಎ ಪಿ ಎಂ ಸಿ ಮಾರ್ಕೆಟ್ಗೋಸ್ಕರ ಒಂದು ಪ್ರಸ್ತಾವನೆ ರೆಡಿ ಆಗೋದಕ್ಕೋಸ್ಕರ ಇದು ಈಗ ಸದ್ಯಕ್ಕೆ ಕಾಂಪೌಂಡು ಮತ್ತು ಇದು ಅದ್ಬಸ್ಟ್ ಮಾಡ್ಕೊಳ್ಳಿಕ್ಕೆ 2 ಕೋಟಿ ಟೆಂಡರ್ ಪ್ರಕ್ರಿಯೆಯಲ್ಲಿದೆ, ಅದು ಕೂಡ ಮುಗಿದಿದೆ. ಟೆಂಡರ್ ಪ್ರಕ್ರಿಯೆ ಮುಗಿದು ಕೆಲಸ ಆಗುವಂಥಕ್ಕೆ ಬಂದಿದೆ. ಅದರಿಂದ ನಾವಿವಾಗ ಲೆವೆಲಿಂಗ್ ಮಾಡಿಸುವಂಥದ್ದು ಕೆಲಸ ಮಾಡ್ತಾ ಇದ್ದೀವಿ. ನಮಗೆ ಮಾರ್ಕೆಟ್ ವ್ಯವಸ್ಥೆ ಭಾಳ ಕಷ್ಟ ಇದೆ ರೈತರಿಗೆ. ಇಡೀ ಈ ತಾಲೂಕಲ್ಲಿ ಭಾಳ ರೈತರನ್ನೇ ಇರೋದು. ಅವರಿಗೆಲ್ಲ ಇವಾಗ ಕೋಲಾರ ಹೋಗಬೇಕು ಅಥವಾ ಚೆನ್ನೈ ಹೋಗಬೇಕು ಅಥವಾ ಬೇರೆ ಬೇರೆ ರಾಜ್ಯಗಳಿಗೆ ಹೋಗಬೇಕಾಗುತ್ತೆ. ಅದಕ್ಕೋಸ್ಕರ ಇಲ್ಲೇ ಒಂದು ಹೈಟೆಕ್ ಮಾರ್ಕೆಟ್ ಮಾಡಬೇಕು ಅಂತ ನಮ್ಮ ಎಮ್ ಎಲ್ ಎ ಮೇಡಮ್ ಅವರು ಭಾಳ ರಿಸ್ಕ್ ತಗೊಂಡು ಇದನ್ನು ಈ ಒಂದು ಮಾರ್ಕೆಟ್ಗೆ 25 ಎಕರೆ ಜಮೀನನ್ನು ಹೊಂದಿಸಿ ಅದರಲ್ಲಿ ಅಭಿವೃದ್ಧಿ ಮಾಡೋದಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ತಾಯಿದ್ದಾರೆ. ಇವಾಗ ನಮಗೆ ಕಾಂಪೌಂಡ್ ಹಾಕೋದಕ್ಕೆ 2.5 ಕೋಟಿ ನಮ್ಮ ಹಾಕ್ಸಿದ್ದಾರೆ ಮೇಡಮ್ ಅವರು. ಆ ಒಂದು ಅನುದಾನದಲ್ಲಿ ಇವಾಗ ಟೆಂಡರ್ಲ ಪ್ರಕ್ರಿಯೆ ಮುಗಿದಿದೆ. ಇನ್ನೊಂದು 10 ದಿನದಲ್ಲಿ ವರ್ಕ್ ಆರ್ಡ್ರೂ ಇಶ್ಯೂ ಆಗುತ್ತೆ, ಅದಾದಮೇಲೆ ಕಾಂಪೌಂಡ್ ಸ್ಟಾರ್ಟ್ ಆಗುತ್ತೆ. ಜೊತೆಗೆ ಅಷ್ಟೊತ್ತಿಗೆ ಇದಂತ ಇದೆಲ್ಲ ಒಂದು ಲೆವೆಲ್ ಮಾಡಬೇಕು ಅಂತ ಹೇಳಿಬಿಟ್ಟು ಈ ಒಂದು ಪ್ರಕ್ರಿಯೆಯನ್ನು ಇವತ್ತು ಪೂಜೆ ಮಾಡಿ ಸ್ಟಾರ್ಟ್ ಮಾಡಿದ್ದೀವಿ. ಇದು ಲೆವೆಲ್ ಆದಮೇಲೆ ಎಲ್ಲ ಶೆಡ್ಗಳು ಅದಕ್ಕೆಲ್ಲ ಅನುದಾನ 150 ಕೋಟಿ ಮೇಡಮ್ ಅವ್ರು ಕೇಳಿದ್ದಾರೆ. ಅದ್ರ ಪ್ರಕಾರ ಏನು ಮೇಡಮ್ ಮಾಡ್ತಾರೆ, ಡೆಫಿನೆಟ್ ಆಗಿ ಮಾಡ್ತಾರೆ. ಯಾಕೆಂದ್ರೆ ರೈತರಿಗೆ ಮಾಡಲೇಬೇಕು ಅಂತ ಒಂದು ಎರಡು ಬೋರ್ವೆಲ್ ಕೊರಿಲಿಕ್ಕೆ ಅವಕಾಶ ಮಾಡ್ಕೊಂಡಿದ್ದೀವಿ. ಬೋರ್ವೆಲ್ಸು ಮತ್ತು ಎ ಪಿ ಎಂ ಸಿ ಆಫೀಸ್ ಮಾಡಲಿಕ್ಕೆ ಫಂಡಿಂಗ್ ಆಗಿದೆ. ಅದ್ರ ಜೊತೆಯಲ್ಲಿ ನಮ್ಮದು ಅನುದಾನ ಕೊಟ್ಟು ಇವ್ರದ್ದು ಎ ಪಿ ಎಂ ಸಿ ಬಿಲ್ಡಿಂಗ್ ಬರುತ್ತೆ. ಇವ್ರ ಬೋರ್ಡ್ ಆಫ್ ಡೈರೆಕ್ಟರ್ಸು ಮತ್ತು ಅಧಿಕಾರಿಗಳು ಬಂದಾಗ ಇಲ್ಲೊಂದು ಯಾವ ಮೂಲೆಯಲ್ಲಿ ಯೋಗ್ಯವಾಗಿರುತ್ತೋ ಅದು 1 ಕೋಟಿ ಅನುದಾನದಲ್ಲೋ ಅಥವಾ 50-60 ಲಕ್ಷದ ಅನುದಾನದಲ್ಲಿ ಎ ಪಿ ಎಂ ಸಿ ಬಿಲ್ಡಿಂಗು ಲೆವೆಲಿಂಗ್ ಆಗುತ್ತೆ. ಕುಡಿಯೋ ನೀರಿನ ವ್ಯವಸ್ಥೆ ಮಾಡ್ತೀವಿ. ಮಿಕ್ಕಿದ್ದೆಲ್ಲ ಪ್ಲ್ಯಾನಿಂಗ್ ಕೂಡ ದ ಬೆಸ್ಟ್ ಬೇರೆ ಸ್ಟೇಟ್ಸ್ದು ಕೂಡ ಸ್ಟಡಿ ಮಾಡಿ, ಬೇರೆ ಅನ್ಯ ರಾಜ್ಯಗಳಲ್ಲಿ ಎ ಪಿ ಎಂ ಸಿ ಮಾರ್ಕೆಟ್ನು ಸ್ಟಡಿ ಮಾಡಿ, ನಮ್ಮ ರಾಜ್ಯದಲ್ಲೂ ಇರೋ ಬೆಸ್ಟ್ ಎ ಪಿ ಎಂ ಸಿ ಮಾರ್ಕೆಟ್ನು ಸ್ಟಡಿ ಮಾಡಿ
ಇಲ್ಲಿ ಅಂಥದ್ದೇ ಒಂದು ಮಾದರಿಯಾಗಿ ಮಾಡಬೇಕನ್ನುವಂಥ ಒಂದು ಕನಸು ನಮ್ಮಲ್ಲಿದೆ ಎಲ್ಲ. ಅದಕ್ಕೆ ರೈತರ ಬಗ್ಗೆ ಯಾರಿಗೆ ಜಾಸ್ತಿ ಕಳಕಳಿ ಇದೆ ಆ ಕನಸನ್ನಿದೆ ಅನ್ನೋವಂಥದ್ದನ್ನು ನೋಡಿ ಡೈರೆಕ್ಟರ್ಸ್ನ ಮಾಡ್ಕೊಂಡಿದ್ದೀವಿ. ಇವೆಲ್ಲ ದೂರದೃಷ್ಟಿ ಇಟ್ಕೊಂಡು ಮಾಡ್ತಾ ಇದ್ದೀವಿ. ಇವತ್ತು ಒಳ್ಳೆ ದಿನ ಅಂತ ಹೇಳಿದರೆ ಪೂಜೆ ಮಾಡಿ ಲೆವೆಲಿಂಗ್ ಕೆಲಸ ಶುರು ಮಾಡಿದ್ದಾರೆ. ಸ್ಟೇಜ್ ಬೈ ಸ್ಟೇಜ್ ಆಲ್ಮೋಸ್ಟ್ 6 ಮಂತ್ಸಲ್ಲೋ ಅಥವಾ 3 ಮಂತ್ಸಲ್ಲೋ ನೀವು ಬಹಳ ಬದಲಾವಣೆಯನ್ನು ನೋಡ್ತೀರಾ ಈ ಮಾರ್ಕೆಟ್ ಜಾಗದಲ್ಲಿ. ಇದೊಂದು ಕನಸು.